ಒಂದು ಆದಿವಾಸಿ ಹಳ್ಳಿಯಲ್ಲಿ ಶಿಕ್ಷಾ ಅನ್ನೋ ಒಬ್ಬ 17 ವರ್ಷದ ಆದಿವಾಸಿ ಹುಡುಗಿ ಇರ್ತಾಳೆ. ಇಡೀ ಹಳ್ಳಿಯಲ್ಲಿ ಶಿಕ್ಷಾ ಒಬ್ಳೆ ಓದ್ಕೊಂಡಿದ್ದವಳು. ಬಡತನ ಮತ್ತೆ ದುಡ್ಡಿನ ಅಭಾವದಿಂದ ಶಿಕ್ಷಾ ತಂದೆ ತಾಯಿ ಶಿಕ್ಷಾನ ಇಂಟರ್ ಆದ್ಮೇಲೆ ಓದ್ಸಕ್ಕಾಗ್ಲಿಲ್ಲ. ಶಿಕ್ಷಾ ಬುದ್ಧಿಯಲ್ಲಿ ತುಂಬಾ ಚುರುಕಾಗಿದ್ಲು ಮತ್ತೆ ಅವಳು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ತಿದ್ಲು. ಒಂದಿನ ಶಿಕ್ಷಾ ಅಕ್ಕಪಕ್ಕದ ಮನೆಯಲ್ಲಿದ್ದವರು ವಿಮಲಾ ತಾಯಿಯವರ 10 ವರ್ಷದ ಮಗ ಬಿರ್ಜುಗೆ ಇದ್ದಕ್ಕಿದ್ದ ಹಾಗೆ ವಾಂತಿ ಶುರುವಾಗ್ಬಿಡ್ತು. ಶಿಕ್ಷಾ ಓಡ್ಕೊಂಡು ಅವನನ್ನ ನೋಡಕ್ಕೆ ಬರ್ತಾಳೆ. ಬಿರ್ಜುಗೆ ಏನಾಯ್ತು ವಿಮಲಾ ಅತ್ತೆ? ಸ್ವಲ್ಪ ಹೊತ್ತಿಗೂ ಮುಂಚೆ ಅವನು ಚೆನ್ನಾಗೇ ಇದ್ನಲ್ಲ. ಗೊತ್ತಿಲ್ಲ ಶಿಕ್ಷಾ, ಈ ಔಷಧಿ ಅವನ್ಗೆ ಕೊಟ್ಟಾಗಿಂದ ಅವನು ಈ ವಾಂತಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾನೆ. ಕೊಡಿ, ಇಲ್ಲಿ ತೋರಿಸಿ ಸ್ವಲ್ಪ, ಏನ್ ಔಷಧಿ ಕೊಟ್ಟಿದ್ದೀರಾ ಅಂತ. ವಿಮಲಾ ಔಷಧಿನ ಶಿಕ್ಷಾಗೆ ತೋರಿಸ್ತಾಳೆ. ಅತ್ತೆ, ನಿಮ್ಗೆ ಔಷಧಿ ಯಾರ್ ಕೊಟ್ರು? ಇದು 1 ತಿಂಗಳು ಮುಂಚೆನೆ ಎಕ್ಸ್ಪೈರ್ ಆಗ್ಬಿಟ್ಟಿದೆ. ಎಕ್ಸ್ಪೈರಿ ಅಂದ್ರೆ ಏನು? ಎಕ್ಸ್ಪೈರ್ ಅಂದ್ರೆ ಏನ್ ಗೊತ್ತಾ ಅತ್ತೆ? 1 ತಿಂಗಳು ಮುಂಚೆನೆ ಈ ಔಷಧಿ ಹಾಳಾಗಿದೆ ಅಂತ. ಈ ಔಷಧಿ ತಗೊಂಡಿದ್ರಿಂದ ಬಿರ್ಜು ಸಾಯ್ಬಹುದಾಗಿತ್ತು ಕೂಡ. ನಾನು ಡಾಕ್ಟರ್ ಹತ್ರ ಈ ಔಷಧಿ ತಗೊಂಡ್ ಬಂದಿದ್ದು. ನಡೀರಿ ನೀವು ನನ್ ಜೊತೆ ಡಾಕ್ಟರ್ ಹತ್ರ. ಶಿಕ್ಷಾ ವಿಮಲಾನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾಳೆ ಮತ್ತೆ ಡಾಕ್ಟರ್ ಹತ್ರ ಹೇಳ್ತಾಳೆ, ನೀವು ಅತ್ತೆಗೆ ಈ ಔಷಧಿ ಯಾಕೆ ಕೊಟ್ಟಿದ್ದು ಹೇಳಿ, ನಿಮ್ಗೆ ನಾಚಿಕೆ ಆಗಲ್ವಾ? ಬಿರ್ಜು ಸತ್ತು ಹೋಗ್ಬಹುದಾಗಿತ್ತು. ಅಯ್ಯೋ, ಹಾಗೇನೆ ಇದರಲ್ಲಿ ಎಕ್ಸ್ಪೈರಿ ಡೇಟು ಬರ್ದಿರ್ತಾರೆ. ನಿಮಗ್ ಗೊತ್ತಿದ್ಯಾ, ಎಕ್ಸ್ಪೈರಿ ಡೇಟ್ ಮುಗಿದ್ಮೇಲೂ ಸಹ 6 ತಿಂಗಳ ಕಾಲ ಅದನ್ನ ತಿಂದ್ರು ಏನು ಆಗಲ್ಲ ಅಂತ. ನೀವೇನ್ ನನ್ನ ಪೆದ್ದಿ ಅನ್ಕೊಂಡಿದ್ದೀರಾ? ನಾನು ಓದಿರೋ ಹುಡುಗಿ, ನೀವು ಡಿಗ್ರಿ ಓದಿದೀರಾ ಅನ್ಕೊಂಡು ನಮ್ಮ ಹಳ್ಳಿಯಲ್ಲಿರುವಂತ ಮುಗ್ಧರನ್ನ ಯಾಮರಿಸಬಹುದು, ಆದ್ರೆ ನನ್ನನ್ನಲ್ಲ. ನಾನು ಗೌರ್ಮೆಂಟ್ಗೆ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಇಷ್ಟನ್ನ ಹೇಳಿ ಶಿಕ್ಷಾ ಅವರ ಅತ್ತೆನ ಕರ್ಕೊಂಡು ಕೋಪದಿಂದ ಹೊರಟೋಗ್ತಾಳೆ. ಆಗ ಅಷ್ಟರಲ್ಲಿ ಹಳ್ಳಿಯ ಮುಖ್ಯಸ್ಥರು ಬರ್ತಾರೆ. ಏನಾಯ್ತು ಡಾಕ್ಟರ್ ಬಾಬು, ಈ ಶಿಕ್ಷಾ ಇಲ್ಲಿ ಬಂದ್ ಏನ್ ಮಾಡ್ತಾ ಇದ್ಲು? ಜಮೀನ್ದಾರ್ರೇ, ಬಡವ್ರಿಗೋಸ್ಕರ ಸರ್ಕಾರ ಉಚಿತವಾಗಿ ಔಷಧಿ ಕೊಟ್ರು, ಅದನ್ನ ನೀವು ತಗೊಂಡೋಗ್ತಾ ಇದ್ದೀರಾ. ಪಟ್ಟಣದಲ್ಲಿರೋ ನಿಮ್ಮ ಮೆಡಿಕಲ್ ಶಾಪ್ನಲ್ಲಿ ಅದನ್ನ ಮಾರ್ಬಿಡ್ತೀರಾ. ಹಳ್ಳಿಯವರಿಂದ ಮಾತುಗಳನ್ನ ನಾನು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ತಾನೇ ನಾನು ನಿಮ್ಗೆ ಹಣನ ಕೊಡ್ತಾ ಇರೋದು. ಹಾಗಿದ್ರೆ ಶಿಕ್ಷಾಗೆ ಏನಾದ್ರೂ ಮಾಡಿ ಜಮೀನ್ದಾರ್ರೆ. ನಾನ್ ತಪ್ಪ್ ಮಾಡ್ತಾ ಇದ್ದೀನಿ ಅಂತ ಅವಳೇನಾದ್ರೂ ಸರ್ಕಾರಕ್ಕೆ ಪತ್ರ ಬರೆದ್ರೆ ನನ್ನ ಲೈಸೆನ್ಸ್ನ ಅವ್ರು ಕಿತ್ಕೊಂಡ್ಬಿಡ್ತಾರೆ, ಅದ್ರ ಜೊತೆಗೆ ನಿಮ್ಮ ಅಧಿಕಾರನು ಕೂಡ. ಭಯ ಪಡಬೇಡ ಡಾಕ್ಟರ್, ಶಿಕ್ಷಾಗೆ ಶಿಕ್ಷೆನ ನಾನು ಆದಷ್ಟು ಬೇಗ ಕೊಡ್ತೀನಿ. ಅವಳಿಂದಾಗಿ ನಾನು ಕೂಡ ತುಂಬಾ ತೊಂದರೆಯಲ್ಲಿ ಸಿಗಾಕೊಂಡಿದ್ದೀನಿ. ಅವಳು ಏನೋ ಓದ್ ಬಂದ್ಬಿಟ್ಟು ನಮ್ ತಲೆ ತಿಂತಾ ಇದ್ದಾಳೆ, ಸ್ವತಃ ಅವಳು ಈ ಹಳ್ಳಿಯ ಮುಖ್ಯಸ್ಥಳು ಅನ್ಕೊಂಡ್ಬಿಟ್ಟಿದ್ದಾಳೆ. ಸ್ವಲ್ಪ ದಿನಗಳಲ್ಲೇ ಆ ಹಳ್ಳಿಯಲ್ಲಿ ಭಯಾನಕ ಚಂಡಮಾರುತ ಬಂತು. ಚಂಡಮಾರುತ ಬಂದಿದ್ದಕ್ಕೆ ಆ ಆದಿವಾಸಿಗಳ ಹಳ್ಳಿ ನೀರಲ್ಲಿ ಮುಳುಗೋಯ್ತು. ಹಳ್ಳಿಯವರ ಎಲ್ಲವೂ ಆ ನೀರಿನಲ್ಲಿ ಮುಳುಗೋಗುತ್ತೆ. ಪಾಪ ಆ ಆದಿವಾಸಿಗಳಿಗೆಲ್ಲ ಬಟ್ಟೆ ಹಾಕೊಳ್ಳಕ್ಕೂ ಕೂಡ ಇರಲಿಲ್ಲ. ಶಿಕ್ಷಾ ಸಹಾಯ ಕೇಳಕ್ಕೆ ಮುಖ್ಯಸ್ಥರ ಹತ್ರ ಹೋಗ್ತಾಳೆ. ಇಡೀ ಹಳ್ಳಿಯವ್ರು ತಾನೇ ಆರಿಸಿ ನಿಮ್ಮನ್ನ ಮುಖ್ಯಸ್ಥರ ಮಾಡಿದ್ದು, ಈಗ ಅವ್ರಿಗೆಲ್ಲ ಸಹಾಯ ಮಾಡೋದು ನಿಮ್ಮ ಕರ್ತವ್ಯ. ಪಾಪ ಹಳ್ಳಿಯವರೆಲ್ಲ ಎಷ್ಟೋ ದಿನದಿಂದ ಉಪವಾಸ ಇದ್ದಾರೆ. ಬಟ್ಟೆ ಇಲ್ದೇ ಇರೋದ್ರಿಂದ ಅವರೆಲ್ಲ ಕೆಲ್ಸಕ್ಕೂ ಕೂಡ ಹೋಗಕ್ ಆಗೋದಿಲ್ಲ. ನೀವ್ ಯಾಕೆ ಅವ್ರ ಸಹಾಯ ಮಾಡಬಾರ್ದು ಹೇಳಿ? ನೋಡು ಶಿಕ್ಷಾ, ನಾನು ಬಡವರಿಗೆ ಸಹಾಯ ಮಾಡ್ತೀನಿ ಅಂತ ಏನು ಬರೆದ್ಕೊಟ್ಟಿಲ್ಲ. ಆ ನೊರೆಯ ನೀರು ಬರೀದೊಂದು ಹಳ್ಳಿಗೆ ಮಾತ್ರ ಅಲ್ಲ, ಎಷ್ಟೊಂದು ಹಳ್ಳಿಗಳಿಗೂ ಸಹ ನಷ್ಟನ ತಂದ್ಕೊಟ್ಟಿದೆ. ನೀವುಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನೀವೆಲ್ಲ ಬದುಕಿ ಉಳಿದಿದ್ದೀರ, ಆದ್ರೆ ಇಷ್ಟೊಂದ್ ಜನರ ಪ್ರಾಣನೇ ಉಳಿಲಿಲ್ವಲ್ಲ. ಇದೇನ್ ಹೇಳ್ತಿದ್ದೀರಾ ನೀವು? ಮರಿಬೇಡಿ, ನೀವು ಕೂಡ ಒಬ್ಬ ಆದಿವಾಸಿ. ಇಂತ ಮಾತು ಹೇಳೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಮತ್ತೆ ನಾನು ಇನ್ನೇನ್ ಮಾಡೋದು? ನನ್ ಜಮೀನನ್ನು ಮಾರಿ ಬಟ್ಟೆ ಇಲ್ದರ ಆದಿವಾಸಿಗಳಿಗೆ ಊಟ ಬಟ್ಟೆ ಕೊಡಕ್ಕಾಗುತ್ತಾ ಏನು? ನನಗೆಲ್ಲ ಗೊತ್ತು ಮುಖ್ಯಸ್ಥರೇ, ಈ ಬಂಗ್ಲೆ ಕೂಡ ನೀವು ಕಳ್ತನದಿಂದನೇ ಕಟ್ಟಿರೋದು. ಸರ್ಕಾರ ನಮ್ಮಂತ ಆದಿವಾಸಿಗಳಿಗೆ ಕೊಡುವಂತ ದುಡ್ಡನ್ನೆಲ್ಲ ನೀವೇ ನುಂಗಾಕ್ಬಿಡ್ತೀರಾ ಅಲ್ವಾ? ಅದನ್ನ ನಮ್ಮವರೆಗೂ ಬರಕ್ಕೆ ಬಿಡೋದೇ ಇಲ್ಲ ಅಲ್ವಾ ನೀವು? ಎಂತ ಮನುಷ್ಯರು ನೀವು! ಇಷ್ಟನ್ನ ಹೇಳಿ ಶಿಕ್ಷಾ ಅಲ್ಲಿಂದ ಕೋಪದಿಂದ ಹೋಗ್ತಾಳೆ. ಶಿಕ್ಷಾ ತುಂಬಾ ಬುದ್ಧಿವಂತ ಹುಡುಗಿ. ಹಳ್ಳಿಯವರ ದುರ್ದಶೆ ಅವಳಿಂದ ನೋಡೋದಕ್ಕೆ ಆಗ್ಲಿಲ್ಲ. ಅವಳು ಬಹಳ ಕಷ್ಟಪಟ್ಟು ಕಾಡಿನ ದೊಡ್ಡ ದೊಡ್ಡ ಎಲೆಗಳನ್ನ ಬಳಸಿ ಒಂದು ಬೆಡ್ಶೀಟ್ ನ ಮಾಡ್ಕೊಳ್ತಾಳೆ. ಅದು ದೂರದಿಂದ ನೋಡೋದಕ್ಕೆ ಬಟ್ಟೆಗಳ ಹೊದಿಕೆ ತರ ಇತ್ತು.
ಸ್ವಲ್ಪ ಹೊತ್ತಲ್ಲೇ ಆದಿವಾಸಿ ಹಳ್ಳಿಯ ಎಲ್ಲರೂ ಕೂಡ ಶಿಕ್ಷಾ ಮಾಡಿದಂತ ಎಲೆಗಳ ಹೊದಿಕೆನೆ ಹೊದ್ಕೊಳ್ತಾ ಇದ್ರು. ಮಹಿಳೆಯರು ಮತ್ತೆ ಪುರುಷರು ಕೆಲ್ಸಕ್ಕೆ ಹೊರಟ್ರು. ಅವರ ಜೀವನ ಯಥಾಸ್ಥಿತಿಗೆ ಮರಳಕ್ ಶುರುವಾಯ್ತು. ಆದ್ರೆ ಈ ವಿಷಯ ಮುಖ್ಯಸ್ಥರಿಗೆ ಸ್ವಲ್ಪ ಕೂಡ ಇಷ್ಟನೇ ಆಗ್ಲಿಲ್ಲ. ಈ ಶಿಕ್ಷಾ ಅಂತೂ ನನ್ನ ಎಲ್ಲ ಉಪಾಯಗಳಿಗೆ ನೀರು ಚೆಲ್ಲಿಬಿಟ್ಲು. ಗೊತ್ತಾ, ನಾನು ಯೋಚನೆ ಮಾಡ್ತಿದ್ದೆ ಕೆಲವು ದಿನಗಳ ನಂತರ ಬಟ್ಟೆ ಹಾಸ್ಕೊಂಡಿರೋ ಬಟ್ಟೆ ಇಲ್ದಾರ ಈ ಆದಿವಾಸಿಗಳು ಬಟ್ಟೆ ಇಲ್ದೇನೆ ಸಾಯ್ತಾರೆ ಅಂತ. ಮತ್ತೆ ನಾನು ಅವರೆಲ್ಲ ಜಮೀನ್ಗಳನ್ನ ಮಾರಬಹುದು ಅನ್ಕೊಂಡಿದ್ದೆ. ನಾನ್ ಮೊದ್ಲೇ ಹೇಳಿದ್ನಲ್ಲ ನಿಮ್ಗೆ, ಆ ಹುಡುಗಿನ ಏನಾದ್ರೂ ಮಾಡಿ ಅಂತ. ನೀನೊಬ್ಬ ಡಾಕ್ಟರ್, ನೀನ್ ಅಂದ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡಬಹುದು. ಗೊತ್ತಾ, ಅದು ಹೇಗೆ? ಆದಿವಾಸಿಗಳು ಕುಡಿತಾರಲ್ವಾ ಆ ನೀರಿನಲ್ಲಿ, ನೀನೇನಾದ್ರೂ ಅಂತಹ ಔಷಧಿಗಳನ್ನ ಹಾಕು, ಅದರಿಂದ ಅವ್ರಿಗೆ ಹುಷಾರು ತಪ್ಪಿಡ್ಬೇಕು. ನಾನು ಇದರ ಆರೋಪವನ್ನ ಶಿಕ್ಷಾ ಮೇಲೆ ಹಾಕ್ಬಿಡ್ತೀನಿ. ಹೌದು, ಈ ರೀತಿ ಮಾಡಿದ್ರೆ ಶಿಕ್ಷಾಳೆ ಸಿಗಕೊಳ್ತಾಳೆ. ಆದಿವಾಸಿಗಳನ್ನ ಹೊರಗಡೆಗೆ ಹೇಗ್ ತರ್ತೀರಾ? ಒಂದು ಸಲ ಈ ಶಿಕ್ಷಾಳಿಗೆ ಪಾಠ ಕಲಿಸಿದ್ರೆ ಅದಾದ್ಮೇಲೆ ಆದಿವಾಸಿಗಳನ್ನ ಹೊರಗಡೆ ತರೋದು ಅಷ್ಟೊಂದು ಕಷ್ಟದ ಕೆಲ್ಸನೇ ಅಲ್ಲ. ಇದ್ದಕ್ಕಿದ್ದಾಗೆ ಮುಖ್ಯಸ್ಥರಿಗೆ ಏನೋ ಒಂದು ಉಪಾಯ ಹೊಳಿತು. ಮುಖ್ಯಸ್ಥರು ಹೇಳಿದ್ದಕ್ಕೆ ಡಾಕ್ಟರ್ ಹಾಗೆ ಮಾಡ್ತಾರೆ. ಅವರು ಹಳ್ಳಿಯ ಸರೋವರದಲ್ಲಿ ಯಾವುದೋ ಅಲರ್ಜಿಕ್ ಮೆಡಿಸಿನ್ ಬೆರೆಸ್ತಾರೆ. ಅದಕ್ಕೆ ಇಡೀ ಹಳ್ಳಿಯವ್ರಿಗೆ ನೆವೆ ಶುರುವಾಯ್ತು. ಈ ಹಳ್ಳಿಯವರು ಯಾರಾದ್ರೂ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಕ್ಕೆ ಅಂತ ಹೋದಾಗ ಡಾಕ್ಟರ್ ಅವ್ರಿಗೆ ಇದನ್ನೇ ಹೇಳ್ತಿದ್ದ, ಶಿಕ್ಷಾ ಮಾಡಿರುವಂತಹ ಎಲೆಗಳ ಹೊದಿಕೆಯಿಂದಾನೆ ಇದೆಲ್ಲ ಅವಳಿಂದಾನೆ ಆಗ್ತಾ ಇರೋದು. ಸ್ವಲ್ಪ ಹೊತ್ತಾದ್ಮೇಲೆ ಜಮೀನ್ದಾರರು ಹಳ್ಳಿಯವ್ರಿಗೆಲ್ಲ ಹೇಳ್ತಾರೆ, ಹಳ್ಳಿ ಜನಗಳೇ, ನೀವು ಹುಷಾರ್ ತಪ್ಪಿರೋದಕ್ಕೆ ಕಾರಣ ಬೇರೆ ಇನ್ಯಾರು ಅಲ್ಲ, ಅವಳೇ ಶಿಕ್ಷಾ. ಪ್ರಭು ಹೋದ ನಂತರ ಶಿಕ್ಷಾ ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ಲು. ಸರ್ಕಾರ ನಿಮ್ಗೆ ಸಹಾಯ ಮಾಡೋದ್ಕಂತ ನನ್ಗೆ ಸ್ವಲ್ಪ ಹಣ ಕೊಟ್ಟಿದ್ರು, ನಾನು ಶಿಕ್ಷಾಗೆ ಕೊಟ್ಟಿದ್ದೆ. ಇದನ್ನ ಯೋಚನೆ ಮಾಡಿ, ಶಿಕ್ಷಾ ಒಬ್ಳು ಓದಿರೋ ಹುಡುಗಿ ಅಂತ. ಆದ್ರೆ ಆ ದುಡ್ಡಿಂದ ಶಿಕ್ಷಾ ಹೊಸದಾದ ಹೊದಿಕೆಯನ್ನ ಕೊಂಡುಕೊಳ್ಳೋ ಬದ್ಲು ನಿಮ್ಮೆಲ್ರಿಗೂ ಎಲೆ ಹೊದಿಕೆ ಕೊಟ್ಟಿದ್ದಾಳೆ. ಅದು ಕೂಡ ಒಂದು ಹಾಳಾದ ಮರದಿಂದ, ಅದ್ ಮೊದ್ಲೇನೆ ಇನ್ಫೆಕ್ಟೆಡ್ ಆಗಿತ್ತು. ಮುಗ್ಧರಾದಂತ ಆದಿವಾಸಿಗಳು ಮುಖ್ಯಸ್ಥರು ಹೇಳಿದನ್ನ ಕೇಳ್ಬಿಡ್ತಾರೆ, ಮತ್ತೆ ಇವರು ಕೂಡ ಶಿಕ್ಷಾನ ಕೆಟ್ಟವಳು ಅನ್ಕೊಳ್ತಾರೆ. ಇಡೀ ಹಳ್ಳಿಯವರೆಲ್ಲ ಶಿಕ್ಷಾ ಮನೆಯೊಳಗಡೆ ಹೋಗ್ಬಿಡ್ತಾರೆ. ಆಗ ಹಳ್ಳಿಯ ಮುಖ್ಯಸ್ಥರು ಹೇಳ್ತಾರೆ, ನಾನು ಪೊಲೀಸರನ್ನು ಇಲ್ಲೇ ಕರೆಸಿದ್ದೀನಿ, ನೀವೆಲ್ರು ಇವಳ ಬಗ್ಗೆ ಪೊಲೀಸರ ಹತ್ರ ದೂರನ ಕೊಡಿ. ಇವಳಿಗೆ ಶಿಕ್ಷೆ ಏನಾಗ್ಬೇಕಪ್ಪ ಅಂದ್ರೆ ಇವಳು ಜೀವನ ಪರ್ಯಂತ ಜೈಲಲ್ಲೇ ಕುಳಿಬೇಕು. ಇನ್ಸ್ಪೆಕ್ಟರ್ ಕದಂ ಶಿಕ್ಷಾನ ಅರೆಸ್ಟ್ ಮಾಡಿ ಜೈಲ್ ಒಳಗಡೆ ಹಾಕ್ಬಿಡ್ತಾರೆ. ಮುಖ್ಯಸ್ಥ ನಕ್ಕೊಂಡು ಶಿಕ್ಷಾಗೆ ಹೇಳ್ತಾನೆ, ನೋಡಿದ್ಯೋ ನನ್ನ ಎದುರಾಕೊಂಡ್ರೆ ಏನಾಯ್ತು ಅಂತ. ನಿನ್ಗೆ ಮುಂಚೆ ಚೆನ್ನಾಗ್ ಖುಷಿ ಬರ್ತಿತ್ತಲ್ವಾ ಆದಿವಾಸಿಗಳಿಗೆ ಊಟಕ್ಕೆ ಮತ್ತು ಹೊದಿಕೆಗೆ ಸಹಾಯ ಮಾಡ್ಬೇಕಾದ್ರೆ, ಇವಾಗ ಕುಳಿತಾ ಇರು ಸಾಯವರೆಗೂ ಜೈಲಿನಲ್ಲೇನೆ. ಇಷ್ಟನ್ನ ಹೇಳಿ ಮುಖ್ಯಸ್ಥರು ಅಲ್ಲಿಂದ ಹೊರಟೋಗ್ತಾರೆ. ಇನ್ಸ್ಪೆಕ್ಟರ್ ಕದಂ ಲಾಕ್ ಅಲ್ಲಿ ಇರುವಂತ ಶಿಕ್ಷಾನ ನೋಡಿ ಹೇಳ್ಬಿಡ್ತಾನೆ, ಇದೆಲ್ಲ ಮಾಡೋದಕ್ಕೆ ನಿಂಗೆ ಅವಶ್ಯಕತೆ ಏನಿತ್ತು? ಜಮೀನ್ದಾರರು ನಿನ್ ಮೇಲೆ ನಂಬಿಕೆ ಇಟ್ಟು ಹಣ ಕೊಟ್ಟಿದ್ರೆ ನೀನು ಆ ಎಲ್ಲಾ ಹಣವನ್ನು ಲಪಟಾಯಿಸ್ಬಿಟ್ಟ? ನನ್ನ ಹತ್ರನಾದ್ರೂ ನಿಜ ಹೇಳು, ನೀನು ಆ ಹಣನ ಎಲ್ಲಿಟ್ಟಿದ್ಯಾ ಅಂತ. ನಾನ್ ಹೇಳ್ತಿರೋದ್ನ ನೀವು ನಂಬಿ, ಮುಖ್ಯಸ್ಥರು ಸುಳ್ಳು ಹೇಳ್ತಿದ್ದಾರೆ. ನನ್ ತಪ್ಪು ಏನ್ ಗೊತ್ತಾ, ನಾನು ಹಳ್ಳಿಯವ್ರಿಗೆಲ್ಲ ಸಹಾಯ ಮಾಡ್ದೆ, ಮತ್ತೆ ಇದು ಮುಖ್ಯಸ್ಥರಿಗೆ ಇಷ್ಟ ಆಗ್ಲಿಲ್ಲ. ಯಾಕೆಂದ್ರೆ ಆ ಮುಖ್ಯಸ್ಥರು ಇಡೀ ಹಳ್ಳಿಯವರ ಜಮೀನ್ ಕಿತ್ಕೊಳ್ಬೇಕು ಅಂತಿದ್ದಾನೆ. ಶಿಕ್ಷಾ ಅಸಹಾಯಕತೆಯಿಂದ ಅಳ್ತಾ ಇದ್ಲು. ಶಿಕ್ಷಾ ಕಣ್ಣೀರನ್ನ ನೋಡಿ ಇನ್ಸ್ಪೆಕ್ಟರ್ ಕದಂಗೆ ಅವಳ ಕಣ್ಣೀರಲ್ಲಿ ಒಂದು ಸತ್ಯತೆ ಕಾಣತ್ತೆ. ಆಗ ಅಷ್ಟರಲ್ಲಿ ಹಳ್ಳಿಯ ಆದಿವಾಸಿ ಮಹಿಳೆ ಬರ್ತಾಳೆ. ಶಿಕ್ಷಾ ನಿಜ ಹೇಳ್ತಿದ್ದಾಳೆ ಇನ್ಸ್ಪೆಕ್ಟ್ರೆ, ಡಾಕ್ಟರ್ ಮತ್ತೆ ಮುಖ್ಯಸ್ಥರು ಇಬ್ರು ಸೇರ್ಕೊಂಡಿದ್ದಾರೆ. ನಾನು ನನ್ ಕಣ್ಣಾರೆ ಆ ಡಾಕ್ಟರು ಹಳ್ಳಿಯ ಸರೋವರದಲ್ಲಿ ಏನನ್ನೋ ಬೆರೆಸೋದನ್ನ ನೋಡಿದೀನಿ. ಅವತ್ತಿಂದಾನೇ ನಮ್ಗೆಲ್ರಿಗೂ ನೆವೆ ಶುರುವಾಗಿರೋದು. ಅಯ್ಯೋ, ಸರ್ಕಾರ ಶಿಕ್ಷಾಗೆ ಬಹುಮಾನ ಕೊಡ್ಬೇಕು. ಇವಳಂತೂ ಅವಳ ಒಳ್ಳೆ ಬುದ್ಧಿವಂತಿಕೆಯಿಂದ ಎಲೆಗಳಿಂದ ಒಂದು ಹೊದಿಕೆ ಮಾಡಿದ್ಲು. ಅದು ಬಟ್ಟೆಗಳ ಹೊದಿಕೆ ತರನೇ ಇತ್ತು. ಆದ್ರೆ ಇದು ನಮ್ಮ ದೇಶದ ದುರ್ಭಾಗ್ಯ. ನಮ್ಮ ದೇಶದ ಬುದ್ಧಿವಂತ ಮಕ್ಕಳಿಗೆ ಬಹುಮಾನ ಅಲ್ಲ, ಶಿಕ್ಷೆ ಕೊಡ್ತಾರೆ. ಅರೆ, ಆ ಡಾಕ್ಟರ್ ಅಂತೂ ಹಾಳಾಗಿರುವಂತ ಮಾತ್ರೆಗಳನ್ನ ಎಲ್ರಿಗೂ ಕೊಡ್ತಾನೆ. ಸರಿ, ಹಾಗಿದ್ರೆ ನಿನ್ನ ಹೇಳಿಕೆ ಪ್ರಕಾರ ಜಮೀನ್ದಾರರು ಮತ್ತು ಡಾಕ್ಟರ್ನ ತನಿಖೆ ಮಾಡಿ ಈ ಕೇಸ್ ಅನ್ನು ಪರಿಶೀಲನೆ ಮಾಡ್ತೀನಿ. ಇಷ್ಟನ್ನ ಹೇಳಿ ಇನ್ಸ್ಪೆಕ್ಟರ್ ಕದಂ ಮುಖ್ಯಸ್ಥರ ಮನೆಗೆ ಹೋಗ್ಬಿಡ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ಕದಂ ಮುಖ್ಯಸ್ಥರ ಮನೆ ಬಾಗ್ಲಲ್ಲಿ ಕಾಲಿಟ್ ಕೂಡ್ಲೇ ಅವ್ನ್ ನೋಡ್ತಾನೆ ಮುಖ್ಯಸ್ಥರು ಮತ್ತೆ ಡಾಕ್ಟರ್ ಸೇರ್ಕೊಂಡು ಆದಿವಾಸಿ ಮತ್ತೆ ಶಿಕ್ಷಾಗೆ ತಮಾಷೆ ಮಾಡ್ತಿದ್ರು. ಇನ್ಸ್ಪೆಕ್ಟರ್ ಕದಂ ಕದ್ದು ಅವರ ಮಾತುಗಳನ್ನ ಕೇಳ್ತಾರೆ.
ಸಭಾಷ್ ಜಮೀನ್ದಾರ್ರೆ, ಎಂತ ತಲೆ ಉಪಯೋಗಿಸಿದ್ರಿ ನೀವು? ಎಷ್ಟು ಸುಲಭವಾಗಿ ನೀವು ಶಿಕ್ಷಾಳನ್ನ ಸಿಕ್ಕಾಕಿಸಿ ಬಿಟ್ರಿ. ಪಾಪ ಶಿಕ್ಷಾ ಊರವ್ರಿಗೆಲ್ಲ ಸಹಾಯ ಮಾಡಕ್ ಹೋಗಿ ಮತ್ತೆ ಅವಳೆ ಊರು ಜನರ ಮುಂದೆ ತಪ್ಪಿತಸ್ಥಾಗ್ಬಿಟ್ಲು. ನೋಡ್ತಾನೆ ಇರು ಡಾಕ್ಟರ್, ಕೆಲವು ದಿನಗಳಾದ್ಮೇಲೆ ಆದಿವಾಸಿ ಜನಗಳನ್ನ ಹೇಗೆ ಹೊರಗಡೆ ದಪ್ತೀನಿ ಅಂತ. ಇವ್ರೆಲ್ಲ ಜಮೀನ್ಗಳನ್ನೂ ನಾನು ಸಿಟಿ ಜನಗಳಿಗೆ ಮಾರ್ಬಿಡ್ತೀನಿ ನೋಡ್ತಾ ಇರು. ಇದಾದ್ಮೇಲೆ ನಾವಿಬ್ರು ಜೀವನ ಪರ್ಯಂತ ಸುಖವಾಗಿರೋಣ. ಆಗ ಇನ್ಸ್ಪೆಕ್ಟರ್ ಕದಂ ಕೋಪದಿಂದ ಅವರಿಬ್ರು ಮುಂದೆ ಬಂದು ನಿಂತ್ಕೊಳ್ತಾನೆ. ಇನ್ಸ್ಪೆಕ್ಟರ್ ಕದಂ ಡಾಕ್ಟ್ರು ಮತ್ತೆ ಮುಖ್ಯಸ್ಥರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಇನ್ಸ್ಪೆಕ್ಟರ್ ಕದಂ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಕರೆದು ಆ ಡಾಕ್ಟರ್ ಮತ್ತೆ ಮುಖ್ಯಸ್ಥರು ಮಾಡಿದ್ದನ್ನೆಲ್ಲ ಇಡೀ ದೇಶಕ್ಕೆ ಸಾರ್ ಬಿಡ್ತಾರೆ. ಮತ್ತೆ ಶಿಕ್ಷಾ ಬುದ್ಧಿವಂತಿಕೆಯಿಂದ ಮಾಡಿದಂತ ಎಲೆಗಳ ಹೊದಿಕೆನ ಇಡೀ ದೇಶದ ಮುಂದೆ ಹೇಳ್ತಾರೆ. ಕೆಲವೇ ಸಮಯದಲ್ಲಿ ಶಿಕ್ಷಾ ಮಾಡಿದ್ದಂತ ಎಲೆಗಳ ಹೊದಿಕೆ ಇಡೀ ದೇಶದಲ್ಲಿ ಪ್ರಸಿದ್ಧಿ ಪಡೆಯುತ್ತೆ. ಸೀತಾರಾಮ್ ರಾಜ್ಗಢ ಅನ್ನೋ ಹಳ್ಳಿನಲ್ಲಿ ವಾಸ ಮಾಡ್ತಾನೆ. ರಾಜ್ಗಢ ಹಳ್ಳಿನಲ್ಲಿ ಹೈವೇ ಆಗಿದ್ರಿಂದ ಹಳ್ಳಿ ಬೆಳವಣಿಗೆ ಆಗೋದಿಕ್ಕೆ ಶುರುವಾಗತ್ತೆ. ಮತ್ತೆ ಹೇಗಿದ್ಯಾ ಸೀತಾರಾಮ್? ಎಲ್ಲರೂ ಪಟ್ಟಣಕ್ಕೆ ಕೆಲಸ ಹುಡ್ಕೊಂಡು ಹೋಗ್ತಾ ಇದಾರೆ, ನೀನ್ ಹೋಗೋದಿಲ್ವಾ? ಇಲ್ಲಪ್ಪ, ನಾನಂತೂ ನನ್ನ ಊರಲ್ಲೇ ಇದ್ದು ಏನಾದ್ರೂ ಕೆಲಸ ಮಾಡ್ತೀನಿ. ಆದ್ರೆ ನೀನ್ ಏನ್ ಮಾಡ್ತೀಯಾ? ನಾನು ಯೋಚನೆ ಮಾಡ್ತಾ ಇದ್ದೀನಿ, ಒಂದ್ ದೊಡ್ಡ ಮನೆ ಕಟ್ಟಿ ಅದನ್ನ ಬಾಡಿಗೆ ಬಿಟ್ಟು ನನ್ನ ಖರ್ಚನ್ನ ನೋಡ್ಕೊಳ್ಳೋಣ ಅಂತ. ಆದ್ರೆ ನಿನಗೆ ಮನೆ ಕಟ್ಟೋದಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಸಿಗುತ್ತೆ? ಹುಲ್ಲಿನ ಮನೆ ಕಟ್ತೀನಿ. ಹಾ, ಹಾಗ್ ಮಾಡ್ಬೋದು. ಹುಲ್ಲಿಗಂತೂ ನಮ್ಮೂರಲ್ಲಿ ಸ್ವಲ್ಪನು ಬರ ಇಲ್ಲ. ನೋಡ್ತಾ ಇರೋ, ದೊಡ್ಡ ಅರಮನೆ ತರ ಮನೆ ಕಟ್ತೀನಿ ನಾನು. ಸೀತಾರಾಮ್ ಕಾಡಿಗೆ ಹೋಗ್ತಾನೆ ಮತ್ತೆ ಕಾಡಿಂದ ಕೆಲವೊಂದು ಒಣಗಿರುವಂತ ಹುಲ್ಲನ್ನ ತಗೊಂಡು ವಾಪಸ್ ಬರ್ತಾನೆ. ಮತ್ತೆ ಆ ಹುಲ್ಲನ್ನ ಎಣೆದು ಮನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಷ್ಟೋ ದಿನಗಳು ಹಗಲು ರಾತ್ರಿ ಕಷ್ಟಪಟ್ಟ ನಂತರ ಸೀತಾರಾಮನ ಹುಲ್ಲಿನ ಮನೆ ತಯಾರಾಗಿ ನಿಲ್ಲತ್ತೆ. ತುಂಬಾ ದಿನ ಹುಡುಕಿದ ನಂತರ ಸೀತಾರಾಮ್ಗೆ ಒಬ್ರು ಬಾಡಿಗೆದಾರರು ಸಿಗ್ತಾರೆ. ನನಗೆರಡು ರೂಮ್ ಬೇಕಾಗಿತ್ತು. ನಾನಿಲ್ಲಿ ನನ್ನ ಕುಟುಂಬದ ಜೊತೆಗೆ ಹಳ್ಳಿಯ ಸ್ಕೂಲಲ್ಲಿ ಪಾಠ ಹೇಳೋದಕ್ಕಂತ ಬಂದಿದ್ದೀನಿ. ಹಾ ಹಾ, ಬನ್ನಿ ಮೇಸ್ಟ್ರೆ, ಇಷ್ಟು ದೊಡ್ಡ ಮನೆನ ನಿಮಗಂತಾನೆ ತಾನೇ ಮಾಡಿರೋದು. ಬನ್ನಿ. ಸೀತಾರಾಮ್ ಬಾಡಿಗೆಯವರಿಗೆ ಮನೆನ ತೋರಿಸ್ತಾನೆ. ಬಾಡಿಗೆಯವರಿಗೆ ಆ ಮನೆ ಇಷ್ಟ ಆಗತ್ತೆ. ಸ್ವಲ್ಪ ದಿನ ಕಳೆದ ನಂತರ, ಅಯ್ಯೋ ಸೀತಾರಾಮ್ ಅವರೇ, ನಿಮ್ ಮನೇಲಂದು ತುಂಬಾನೇ ಇಲಿಗಳಿದ್ದಾವೆ, ಅವೆಲ್ಲ ನಮಗೆ ರಾತ್ರಿ ಮಲ್ಗಕ್ಕೆ ಬಿಡ್ತಾ ಇಲ್ಲ. ಕ್ಷಮಿಸ್ಬಿಡಿ ಗುರುಗಳೇ, ನಾನು ಇವತ್ತೇ ಇಲಿಗಳನ್ನ ಹಿಡಿಯುವಂತ ವ್ಯವಸ್ಥೆ ಮಾಡಿ ಎಲ್ಲದನ್ನ ಓಡಿಸ್ಬಿಡ್ತೀನಿ. ಸೀತಾರಾಮ್ ಅಂಗಡಿಗೆ ಹೋಗಿ ಇಲಿ ಹಿಡಿಯೋದನ್ನ ಕೊಂಡ್ಕೋತಾನೆ. ಮತ್ತೆ ಅದರಿಂದ ಹಿಡಿದಂತ ಇಲಿನ ಕಾಡಲ್ಲಿ ಬಿಟ್ಬಿಟ್ಟು ಬರ್ತಾನೆ. ಸ್ವಲ್ಪ ದಿನದವರೆಗೂ ಬಾಡಿಗೆಯವರಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದ್ರೆ ಮಳೆಗಾಲ ಯಾವಾಗ ಶುರುವಾಗತ್ತೋ ಆ ಕೂಡ್ಲೆ ಮಳೆ ಸೀತಾರಾಮನ ಹುಲ್ಲಿನ ಮನೆ ಒಳಗಡೆ ನುಗ್ಗತ್ತೆ. ಅದ್ರ ದೂರನ್ನ ತಗೊಂಡು ಮತ್ತೆ ಬಾಡಿಗೆದಾರರು ಸೀತಾರಾಮನ ಮನೆಗ್ ಬರ್ತಾರೆ. ಸೀತಾರಾಮ್ ಅವರೇ, ಇವಾಗ ಹೊಸ ಸಮಸ್ಯೆ ಉಂಟಾಗಿದೆ. ಏನಾಯ್ತು ಹೇಳಿ, ನೀವೇ ನನ್ ಜೊತೆ ಬಂದ್ ನೋಡಿ. ಬಾಡಿಗೆದಾರರು ಸೀತಾರಾಮನ್ನ ತಮ್ಮ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಹಡಿಯಿಂದ ಮಳೆ ನೀರು ತೊಟ್ಟಿಗ್ತಾ ಇರತ್ತೆ. ಇಲ್ಲೋಡಿ, ಒಂದ್ ಸ್ವಲ್ಪ ಮಳೆ ಬಂದಿದ್ದಕ್ಕೆ ನೀರು ಸುರಿಯೋದಕ್ ಶುರು ಆಗೋಯ್ತು. ಇವಾಗ ನೀವೇ ಹೇಳಿ, ಮಳೆಗಾಲದಲ್ಲಂತೂ ಇಲ್ಲಿ ಮನೆ ಒಳಗಡೆ ಕೆರೆನೇ ಆಗ್ಬಿಡುತ್ತೆ. ಕ್ಷಮಿಸ್ಬಿಡಿ ಗುರುಗಳೇ, ನಾನು ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಸೀತಾರಾಮ್ ಮಾರ್ಕೆಟ್ ಇಂದ ತುಂಬಾ ದೊಡ್ಡದಾಗಿರೋ ಒಂದು ಟಾರ್ಪಲ್ ಅನ್ನ ಕೊಂಡ್ಕೊಂಡು ಬರ್ತಾನೆ. ಅವನದನ್ನ ಮನೆ ಮೇಲೆ ಹಾಕ್ತಾನೆ. ನೋಡಿ ಮೇಷ್ಟ್ರೆ, ಇವಾಗ ನಿಮ್ಮ ಸೋರ್ತಿರುವ ಮನೆ ಕೂಡ ಸರಿಯಾಗಿದೆ. ನಿಧಾನವಾಗೇ ಮಳೆಗಾಲ ಜೋರಾಗೇ ಬಿಡತ್ತೆ, ಮತ್ತೆ ತುಂಬಾ ಜೋರಾಗೆ ಜಡಿ ಮಳೆ ಹಿಡ್ಕೊಂಡ್ ಬಿಡತ್ತೆ. ಅದರಿಂದಾಗಿ ಮನೆ ಮೇಲೆ ಹಾಕಿದ್ದಂತ ಟಾರ್ಪಲ್ಲು ನಿಧಾನವಾಗೆ ಅರ್ಧ ಹೋಗತ್ತೆ. ಹಾಗಾಗಿ ಮಳೆ ನೀರು ಒಂದೇ ಸಲ ಮನೆ ಒಳಗಡೆ ಬಂದ್ಬಿಡತ್ತೆ. ಬಾಡಿಗೆದಾರ ಕೋಪದಲ್ಲಿ ಸೀತಾರಾಮನ್ ಹತ್ರ ಹೋಗ್ತಾರೆ. ಇಲ್ನೋಡಿ ಸೀತಾರಾಮ್ ಅವರೇ, ಇವಾಗಂತೂ ಮಿತಿ ಮೀರಿ ಹೋಗಿದೆ. ಮನೆಯ ಎಲ್ಲ ರೇಷನ್ ಒದ್ದೆ ಆಗಿದೆ. ಹೀಗಿರುವಾಗ ಹೇಗ್ ತಾನೇ ನಿಮ್ಮ ಮನೆಯಲ್ಲಿ ಇರೋದಕ್ ಸಾಧ್ಯ ಹೇಳಿ? ಕ್ಷಮಿಸ್ಬಿಡಿ ಗುರುಗಳೇ, ಇನ್ ಮುಂದೆ ಈ ತರ ಎಲ್ಲ ಆಗಲ್ಲ. ಬರೀ ಕ್ಷಮೆ ಕೇಳ್ತಾ ಇರ್ಬೇಡಿ, ಏನಾದ್ರೂ ಮಾಡಿ. ಒಂದ್ ವೇಳೆ ನೀವು ಒಂದು ವಾರದೊಳಗೆ ಇದನ್ನೆಲ್ಲ ಸರಿ ಮಾಡಿಲ್ಲ ಅಂದ್ರೆ ನಾನ್ ನನ್ನ ರೂಮನ್ನ ಬಿಟ್ಟು ನನ್ ಮನೆಗೆ ಹೋಗ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ ಬೇಡ, ಅದ್ರ ಅವಶ್ಯಕತೆ ಇಲ್ಲ. ನನಗ್ ಸ್ವಲ್ಪ ದಿನ ಸಮಯ ಕೊಡಿ, ನಾನ್ ಏನಾದ್ರೂ ಮಾಡ್ತೀನಿ. ಸೀತಾರಾಮ್ಗೆ ತಲೆ ಕೆಟ್ಟು ಹೋಗತ್ತೆ, ಮತ್ತೆ ಯೋಚಿಸೋದಕ್ಕೆ ಶುರು ಮಾಡ್ತಾರೆ. ಅವನ್ ತಲೆ ಕೆಡಿಸ್ಕೊಂಡಿರೋದನ್ನ ನೋಡಿ ಅವನ ಫ್ರೆಂಡ್ ದಿವಾಕರ್ ಅವನನ್ನ ಕೇಳ್ತಾನೆ. ಏನ್ ವಿಷಯ, ಇವತ್ತು ತುಂಬಾ ಟೆನ್ಷನ್ ಅಲ್ಲಿರೋ ಹಾಗಿದೆ. ಹಾ, ಮಳೆಯ ಕಾರಣದಿಂದ ಮನೆ ಒಳಗಡೆ ನೀರು ಸೋರ್ತಾ ಇದೆ. ಅದಕ್ಕೆ ಬಾಡಿಗೆದಾರ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾನೆ. ಇವಾಗ ಹುಲ್ಲಿನ ಮನೆ ಅಂದ್ಮೇಲೆ ನೀರಂತೂ ಒಳಗ್ ಬರಲೇಬೇಕು ತಾನೇ?
ನನಗೆ ಅರ್ಥನೇ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ. ನೀನು ಏನಾದ್ರೂ ಪ್ಲಾಸ್ಟಿಕ್ ಅಥವಾ ಸಿಮೆಂಟ್ ಅನ್ನ ಹಾಕುವಂತ ವ್ಯವಸ್ಥೆ ಮಾಡು. ಅದೆಲ್ಲ ಮಾಡಿ ನೋಡಿ ಆಯ್ತು, ಅದರಿಂದನೂ ಏನು ಪ್ರಯೋಜನ ಆಗ್ಲಿಲ್ಲ. ಸರಿ, ನಿನ್ನ ಸಮಸ್ಯೆಗೆ ಏನಾದ್ರೂ ಪರಿಹಾರ ಸಿಗೋದಾದ್ರೆ ನಾನು ನಿನಗೆ ಖಂಡಿತವಾಗ್ಲೂ ಹೇಳ್ತೀನಿ. ದಿವಾಕರ್ ಅಷ್ಟನ್ನ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಸೀತಾರಾಮ್ ಅದೇ ಯೋಚನೆಯಲ್ಲಿ ಮುಳುಗ್ತಾನೆ. ಅವನು ಹೇಗೆ ಮನೆನ ಮಳೆಯಿಂದಾಗಿ ಇಲ್ಲಿಯಿಂದಾಗಿ ಕಾಪಾಡೋದು ಅಂತ. ಸ್ವಲ್ಪ ದಿನ ಹೀಗೆ ಕಳ್ದು ಹೋಗತ್ತೆ. ಸೀತಾರಾಮ್ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮಳೆ ನೀರು ಮನೆ ಒಳಗಡೆ ನುಗ್ಗಿದ್ರಿಂದಾಗಿ ಬಾಡಿಗೆದಾರರು ಮನೆನ ಖಾಲಿ ಮಾಡಿಬಿಡ್ತಾರೆ. ಗುರುಗಳೇ, ಇನ್ನು ಸ್ವಲ್ಪ ದಿನ ಉಳ್ಕೊಳ್ಳಿ. ನೋಡಿ ಸೀತಾರಾಮ್ ಅವರೇ, ನಾನು ನಿಮಗೆ ಒಂದು ವಾರದ ಸಮಯ ಕೊಟ್ಟಿದ್ದೆ, ಇವಾಗ 10 ದಿನ ಆಗಿದೆ. ನೀವೇ ಬಂದು ನೋಡ್ಕೊಳ್ಳಿ, ಮನೆ ಒಳಗಡೆ ಸಮುದ್ರನೇ ಆಗೋಗಿದೆ. ಮತ್ತೆ ಈ ಸಮುದ್ರದೊಳಗೆ ನಾನು ನನ್ನ ಮಕ್ಕಳ ಜೊತೆಗೆ ಹೇಗಿರಕ್ಕಾಗುತ್ತೆ? ಅಯ್ಯೋ ದೇವ್ರೇ, ತುಂಬ ಕಷ್ಟದಿಂದ ಒಬ್ಬ ಬಾಡಿಗೆದಾರ ಸಿಕ್ಕಿದ್ದ, ಇವಾಗ ಇನ್ನೊಬ್ಬನನ್ನ ಎಲ್ಲಿಂದ ಹುಡ್ಕೊಂಬರ್ಲಿ ನಾನು? ಒಂದ್ ವೇಳೆ ಬಾಡಿಗೆದಾರ ಸಿಕ್ಕಿದ್ರು ನಾನು ಈ ಸೋರ್ತಿರೋ ಮಹಡಿಯನ್ನ ಏನ್ ಮಾಡ್ಲಿ? ಸೀತಾರಾಮ್ ತುಂಬಾ ದುಃಖ ಮತ್ತೆ ನಿರಾಸನಾಗ್ಬಿಡ್ತಾನೆ. ಆಗ ಅವನ ಹತ್ರ ದಿವಾಕರ್ ಬರ್ತಾನೆ. ನನಗೆ ನಿನ್ನ ಸಮಸ್ಯೆಯ ಪರಿಹಾರ ಸಿಕ್ಕಿದೆ. ಏನದು, ಬೇಗ ಹೇಳು. ದಿವಾಕರ್ ಸೀತಾರಾಮ್ಗೆ ಒಂದು ಬುಕ್ ಅನ್ನ ಕೊಡ್ತಾನೆ. ಈ ಪುಸ್ತಕ ಇಟ್ಕೊಂಡು ನಾನೇನ್ ಮಾಡ್ಲಿ? ರಾಮ ಹಾಗೂ ಸೀತೆ ವನವಾಸಕ್ಕೆ ಹೋದಾಗ ಅವರು ಕಾಡಲ್ಲಿ ಜಾದುವಿನ ಹುಲ್ಲಿನಿಂದ ತಮ್ಮ ಮನೆಯನ್ನ ಕಟ್ಟಿಕೊಂಡಿದ್ರು. ಅದು ಗೊತ್ತಾ ನಿಂಗೆ? ಅದು ಅವರನ್ನ ಬಿಸಿಲು ಗಾಳಿಯಿಂದ ಕಾಪಾಡ್ತಾ ಇತ್ತು. ಹಾಗೂ ಇನ್ನು ಕೆಲವು ಚಮತ್ಕಾರ ಗುಣಗಳು ಆ ಹುಲ್ಲಿಗಿದೆ. ಪುಸ್ತಕನ ಓಪನ್ ಮಾಡಿ ನೋಡು, ನಿನಗೆಲ್ಲ ಅರ್ಥ ಆಗುತ್ತೆ. ಸೀತಾರಾಮ್ ಬುಕ್ ಅನ್ನ ಓಪನ್ ಮಾಡಿ ಆ ಜಾದುವಿನ ಹುಲ್ಲಿನ ಬಗ್ಗೆ ಓದ್ತಾನೆ. ಮತ್ತೆ ಖುಷಿ ಆಗ್ತಾನೆ. ಅವನು ಆ ಬುಕ್ ಅನ್ನ ಹಿಡ್ಕೊಂಡು ಕಾಡಿಗೆ ಹೋಗ್ತಾನೆ. ಅಲ್ಲಿ ಆ ಜಾದುವಿನ ಹುಲ್ಲಿಗಾಗಿ ಹುಡುಕ್ತಾನೆ. ಆಗ ಸೀತಾರಾಮನ ಹಿಂದೆ ಒಂದು ಸಿಂಹ ಬಂದ್ಬಿಡತ್ತೆ. ಸೀತಾರಾಮ್ ಸಿಂಹದಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾ ಜೋರಾಗಿ ಓಡ್ತಿರ್ತಾನೆ. ಓಡುವಾಗ ಒಂದು ದೊಡ್ಡ ಹಳ್ಳದೊಳಗಡೆ ಬಿದ್ದು ಹೋಗ್ತಾನೆ. ಆ ಹಳ್ಳದಲ್ಲಿ ನಡ್ಕೊಂಡು ಹೋಗುವಾಗ ಸೀತಾರಾಮ್ಗೆ ಏನೋ ಹೊಳಿತಾ ಇರುವಂಥದ್ದು ಕಣ್ಣಿಗೆ ಬೀಳತ್ತೆ. ಸೀತಾರಾಮ್ಗೆ ಅರ್ಥ ಆಗತ್ತೆ, ಇದು ಅದೇ ಹುಲ್ಲು. ಅವನು ಆ ಹುಲ್ಲಿನ ಹತ್ರ ಹೋದಾಗ ಆ ಹುಲ್ಲಿನ ಹತ್ರ ಅವನಿಗೊಂದು ಕೋತಿ ಕಾಣಿಸತ್ತೆ. ನಿನಗೇನ್ ಬೇಕು ಸೀತಾರಾಮ್? ನನಗೆ ಜಾದುವಿನ ಹುಲ್ಲು ಬೇಕು. ಇದಕ್ಕಾಗಿ ನೀನು ನನ್ನ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ನೀನು ಸರಿಯಾದ ಉತ್ತರ ಕೊಟ್ರೆ ನಿನಗೆ ಈ ಜಾದುವಿನ ಹುಲ್ಲು ಸಿಕ್ಬಿಡುತ್ತೆ. ಹೇ ವಾನರ ರೂಪವನ್ನು ಧಾರಣೆ ಮಾಡಿರುವಂತಹ ಹನುಮಂತ, ನಿಮ್ಮ ಪ್ರಶ್ನೆ ಕೇಳಿ. ರಾಜ ರಾಮ 8 ವರ್ಷಕ್ಕಾಗಿ ವನವಾಸಕ್ಕೆ ಹೋಗಿದ್ರು. 14 ವರ್ಷಕ್ಕೆ? ರಾಜ ರಾಮರ ದೊಡ್ಡ ಶತ್ರು ಯಾರಾಗಿದ್ದ? ಲಂಕಾಪತಿ ರಾವಣ. ಇವಾಗ ಕೊನೆಯ ಪ್ರಶ್ನೆ, ಭಗವಾನ್ ಶ್ರೀರಾಮನನ್ನ ಮಹಾಪುರುಷ ಅಂತ ಯಾಕೆ ಕರೀತಾರೆ? ಯಾಕಂದ್ರೆ ಅವರೊಬ್ಬ ರಾಜ ಆದ್ರೂ ಕೂಡ ಅವರ ತಂದೆಯ ಮಾತನ್ನ ಉಳಿಸ್ಕೊಳ್ಳೋದಕ್ಕಾಗಿ ತನ್ನ ಅರಮನೆಯನ್ನ ಬಿಟ್ಟು ವನವಾಸಕ್ಕೆ ಹೋಗೋದಕ್ಕೆ ತೀರ್ಮಾನ ಮಾಡಿದ್ರು. ನೀನು ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದೀಯಾ. ನಿನಗೆ ಎಷ್ಟು ಬೇಕೋ ಅಷ್ಟು ಜಾದುವಿನ ಹುಲ್ಲನ್ನ ತಗೊಂಡು ಹೋಗಬಹುದು. ಸೀತಾಮಾತೆಗೆ ಜಯವಾಗಲಿ, ರಾಮಚಂದ್ರನಿಗೆ ಜಯವಾಗಲಿ. ಹೇ ದೇವರೇ, ನನ್ನ ಮೇಲೆ ನಿಮ್ಮ ಕೃಪೆ ಇರಲಿ. ಜಯವಾಗಲಿ ಪ್ರಭು, ನೀವು ನಿಮ್ಮ ಚಮತ್ಕಾರವನ್ನ ತೋರಿಸ್ಬಿಡ್ರಿ. ಸೀತಾಮಾತೆಗೆ ಜಯವಾಗಲಿ, ರಾಮಚಂದ್ರನಿಗೆ ಜಯವಾಗಲಿ. ಸೀತಾರಾಮ್ ಆ ಜಾದುವಿನ ಹುಲ್ಲಿನ ದೊಡ್ಡ ಗಂಟನ್ನ ಮಾಡಿಕೊಂಡು ಮನೆಗ್ ತಗೊಂಡ್ ಬರ್ತಾನೆ. ಸೀತಾರಾಮ್ ಆ ಜಾದುವಿನ ಹುಲ್ಲಿಂದಾಗಿ ತನ್ನ ಮನೆಯ ಮಹಡಿ ಮಾಡೋಕ್ ಶುರು ಮಾಡ್ತಾನೆ. ಯಾವಾಗ ಅವನು ತನ್ನ ಜಾದುವಿನ ಹುಲ್ಲಿಂದ ಮನೆ ಮಹಡಿನ ಮಾಡ್ತಾನೋ, ಅವನ ಇಡೀ ಮನೆ ಜಾದುವಿನ ಹುಲ್ಲಿನ ಅರಮನೆ ಆಗೋಗತ್ತೆ. ಅರೆ ವಾ ಸೀತಾರಾಮ್, ಇದಂತೂ ಚಮತ್ಕಾರನೇ ಆಗೋಯ್ತು. ಇದೆಲ್ಲ ನನ್ನ ಮೇಲೆ ಶ್ರೀ ರಾಮನದ್ದೇ ಕೃಪೆ. ಮತ್ತೆ ನಿನ್ನ ಪುಸ್ತಕ ತೋರಿಸಿದಂತಹ ಮಾರ್ಗ ಅದ್ಭುತವಾಗಿತ್ತು. ನಿನಗೆ ಬಹಳ ಧನ್ಯವಾದ ದಿವಾಕರ. ಇದ್ರಲ್ಲಿ ಧನ್ಯವಾದ ಯಾಕೆ ಹೇಳ್ತಾ ಇದೀಯಾ? ಕಷ್ಟದ ಸಮಯದಲ್ಲಿ ಒಬ್ಬ ಸ್ನೇಹಿತ ತನ್ನ ಸ್ನೇಹಿತನ ಕೆಲಸಕ್ಕೆ ಬಾರದೇ ಇದ್ರೆ ಮತ್ತೆ ಅವನ್ ಎಂತಹ ಗೆಳೆಯ? ಬಾ, ನಿನಗೆ ನಾನು ಒಳಗಡೆಯಿಂದ ಈ ಹುಲ್ಲಿನ ಅರಮನೆಯನ್ನ ತೋರಿಸ್ತೀನಿ. ಸೀತಾರಾಮ್ ತನ್ನ ಜಾದುವಿನ ಮನೆನ ದಿವಾಕರಕ್ಕೆ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ವಿಷಯ ಮುಂಚೆ ಇದ್ದಂತ ಬಾಡಿಗೆದಾರನನ್ನು ಗೊತ್ತಾದಾಗ ಸೀತಾರಾಮನ ಹುಲ್ಲಿನ ಗುಡುಸ್ಲು ಇವಾಗ ಜಾದುವಿನ ಅರಮನೆ ಆಗಿದೆ ಅನ್ನೋದು. ಅವನು ತನ್ನ ಎಲ್ಲಾ ವಸ್ತುಗಳನ್ನ ತಗೊಂಡು ವಾಪಸ್ ಸೀತಾರಾಮನ ಹತ್ರ ಹೋಗ್ತಾನೆ. ನನ್ನನ್ನ ಕ್ಷಮಿಸ್ಬಿಡಿ ಸೀತಾರಾಮ್ ಅವರೇ, ನಾನು ನಿಮ್ಮ ಮನೆಯನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದೆ ಮತ್ತೆ ನಿಮಗೆ ಬಾಯಿಗೆ ಬಂದ ಹಾಗೆ ಬೈದ್ಬಿಟ್ಟಿದ್ದೆ. ಪರವಾಗಿಲ್ಲ ಗುರುಗಳೇ, ಅವಾಗ ನನ್ನ ಮನೆ ಪರಿಸ್ಥಿತಿ ಕೂಡ ಚೆನ್ನಾಗಿರ್ಲಿಲ್ಲ. ಮತ್ತೆ ಈ ತರ ನೀರ್ ಸೋರ್ತಾ ಇರೋ ಮನೆಯಲ್ಲಿ ಯಾರ ತಾನೇ ಇರಕ್ಕಾಗುತ್ತೆ? ಆದ್ರೆ ಇವಾಗ ನನ್ನ ಮನೆ ಪೂರ್ತಿಯಾಗಿ ಸರಿಯಾಗಿದೆ.
ನೀವು ನಿಮ್ಮ ಇಡೀ ಕುಟುಂಬದ ಜೊತೆಗೆ ಇಲ್ಲಿಗೆ ಬರಬಹುದು. ಬಾಡಿಗೆದಾರ ತನ್ನ ಎಲ್ಲ ವಸ್ತುಗಳು ಮತ್ತೆ ಕುಟುಂಬನ ಕರ್ಕೊಂಡು ಸೀತಾರಾಮನ ಜಾದುವಿನ ಬಂಗ್ಲೂರ್ನಲ್ಲಿರೋದಕ್ಕೆ ವಾಪಸ್ ಬರ್ತಾನೆ. ನಿಧಾನವಾಗಿ ಸೀತಾರಾಮನ ಜಾದುವಿನ ಹುಲ್ಲಿನ ಬಂಗ್ಲೋ ಬಗ್ಗೆ ಜನಗಳಿಗೆ ಗೊತ್ತಾಗತ್ತೆ. ಮತ್ತೆ ಇನ್ನೂ ಕೆಲವು ಹೊಸ ಬಾಡಿಗೆದಾರರು ಜಾದುವಿನ ಬಂಗ್ಲೂರ್ನಲ್ಲಿರೋದಕ್ಕೆ ಬರ್ತಾರೆ.